ಪಾರ್ಟಿ ಸಕ್ಸಸ್ನ ನಂತರ ಸೆಟ್ಟೇರಿರೋ 10 ಕೋಟಿ ಬಜೆಟ್ನ ರಕ್ಷಿತ್ ಶೆಟ್ಟಿ ಅವರ ನಿರ್ದೇಶನದ ಚಿತ್ರ ಅವನೇ ಶ್ರೀಮನ್ನಾರಾಯಣ. ಚಿತ್ರದ ಪೋಸ್ಟರ್ ಇತ್ತೀಚೆಗಷ್ಟೇ ಹೊರಬಿದ್ದು ಸಾಕಷ್ಟು ಜನರ ಗಮನ ಸೆಳೆದಿತ್ತು. ಈಗ ಚಿತ್ರದ ಹಾಡೊಂದರ ಚಿತ್ರೀಕರಣ ಸಖತ್ತಾಗಿ ಸೌಂಡ್ ಮಾಡಿಕೊಂಡೇ ನಡೆದಿದ್ದು ಹಾಡಿನ ಚಿತ್ರೀಕರಣದ ಫೋಟೋಗಳನ್ನ ಸರ್ದಾರಿಯಾ ಹಾಗೂ ರಕ್ಷಿತ್ ಟ್ವಿಟರ್ನಲ್ಲಿ ಹಾಕೊಂಡಿದ್ದಾರೆ. ಹಾಡಿಗಾಗಿ ಹಾಕಲಾಗಿದ್ದ ಅತಿ ದೊಡ್ಡ ಸೆಟ್ನಲ್ಲಿ ರಕ್ಷಿತ್ ಶೆಟ್ಟಿ, ನಿರ್ಮಾಪಕರಾದ ಪುಷ್ಕರ್ ಮಲ್ಲಿಕಾರ್ಜುನ್, ಡ್ಯಾನ್ಸ್ ಮಾಸ್ಟರ್ ಇಮ್ರಾನ್ ಸರ್ದಾರಿಯಾ ಪೋಸ್ ಕೊಟ್ಟಿದ್ದಾರೆ. ಇನ್ನು ಚಿತ್ರ 80ರ ದಶಕದಲ್ಲಿ ನಡೆಯೋ ಕಥೆಯಾಗಿರೋದ್ರಿಂದ ಕಂಠೀರವ ಸ್ಟುಡಿಯೋದಲ್ಲಿ 6 ತಿಂಗಳಿಗೆ 6 ಸೆಟ್ಗಳನ್ನು ಹಾಕಲಾಗಿದ್ದು ಅಲ್ಲಿ 60%+ ಚಿತ್ರೀಕರಣ ನಡೆಯಲಿದೆಯಂತೆ. ಈ ಹಾಡಿನ ಚಿತ್ರೀಕರಣದ ಫೋಟೋ ನೋಡ್ತಿದ್ರೆ ಮಬ್ಬು ಬೆಳಕಿನಲ್ಲಿ 80ರ ದಶಕದ ಕಾಸ್ಟ್ಯೂಮ್ನಲ್ಲಿ ಕಲಾವಿದರು ಕಾಣಿಸ್ಕೊಂಡ್ರೆ ರಕ್ಷಿತ್ ಖಾಕಿ ತೊಟ್ಟು ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರಕ್ಕೆ ಸಂಗೀತ ಸಂಯೋಜಿಸಿದ ಚರಣ್ ರಾಜ್ ಇಲ್ಲಿ ಮತ್ತೆ ರಕ್ಷಿತ್ ಜೊತೆಯಾಗಿದ್ದು 80ರ ದಶಕದಂತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇರಲಿದೆಯಂತೆ. ಕಿರಿಕ್ ಪಾರ್ಟಿಗೆ ಸಂಗೀತ ನೀಡಿದ್ದ ಅಜನೀಶ್ ಲೋಕನಾಥ್ ಅವರೇ ಈ ಚಿತ್ರಕ್ಕೆ ಮ್ಯೂಸಿಕ್ ನೀಡಿದ್ದಾರೆ. ಚಿತ್ರದಲ್ಲಿ ರಕ್ಷಿತ್ 5 ವಿಭಿನ್ನ ಗೆಟಪ್ ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಒಬ್ಬ ಭ್ರಷ್ಟ ಪೊಲೀಸ್ನ ಪಾತ್ರ ರಕ್ಷಿತ್ ಇಲ್ಲಿ ಪ್ಲೇ ಮಾಡ್ತಿದ್ದಾರೆ. ಮೊದಲ ಬಾರಿಗೆ ರಕ್ಷಿತ್ ಶೆಟ್ಟಿ ಜೊತೆಗೆ ಶಾನ್ವಿ ಶ್ರೀವಾಸ್ತವ ಕಾಣಿಸಿಕೊಳ್ತಾ ಇದ್ದಾರೆ. ರಕ್ಷಿತ್ ಶೆಟ್ಟಿ ರಂಗಿ ತರಂಗಿ ಖ್ಯಾತಿಯ ನಿರ್ಮಾಪಕರಾದ ಪ್ರಕಾಶ್ ಮತ್ತು ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಚಿತ್ರಕ್ಕೆ ಬಂಡವಾಳ ಹಾಕಿದ್ದಾರೆ.